ಇವಾಗ ನಾವು ನೋಡ್ತಾ ಇರೋ ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇರೋದೇನೆಂದರೆ, ಈ ಫ್ಯೂಚರ್ ನಮ್ಗೆ ತುಂಬ ಇಷ್ಟ. ಬ್ಯಾಟ್ರಿನ ನಾವು ಯಾವಾಗ ಬೇಕೋ ಆವಾಗ ತೆಗೆದ್ರೋ ಹಾಕಿದ್ರೋ ಅಂತ ಇರುತ್ತೆ, ರೈಟ್? ಸೊ ಬ್ಯಾಟ್ರಿ ಬೇಕಂದರೆ ಬ್ಯಾಟ್ರಿ ತೆಗಿಬೋದು, ಮೆಮೊರಿ ಕಾರ್ಡ್ ಬೇಕಂದರೆ ಮೆಮೊರಿ ಕಾರ್ಡ್ ತೆಗಿಬೋದು, ಮತ್ತು ಟೈಪ್ ಸಿ ಪೋರ್ಟ್ ತೆಗಿಬೇಕಂದ್ರೆ ಕನೆಕ್ಟ್ ಮಾಡಬೇಕಂದ್ರೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಈ ಬ್ಲಾಗಿಂಗ್ ಕಿಟ್ಟು ಬಂದ್ಬಿಟ್ಟು ಯೂಸ್ಫುಲ್ ಆಗಿದೆ. ಸೊ ಈ ಬ್ಲಾಗಿಂಗ್ ಕಿಟ್ಟಲ್ಲಿ ಇನ್ನೊಂದು ಯೂಸ್ ಏನಿದೆ ಅಂದರೆ, ಇಲ್ಲಿರೋ ಮೈಕ್ ಅಡಾಪ್ಟರ್ ಪ್ರೋ 9 ಇರೋದು ಒಂದು ಅಡಾಪ್ಟರ್. ಇದೊಂದೇ ಆಪ್ಷನ್ ಇರೋದು, ಇದೊಂದು ಬಿಟ್ಟರೆ ಮೀಡಿಯಂ ಮೋಡ್ ಇರೋದು. ಮೀಡಿಯಂ ಮೋಡಲ್ಲಿರೋ ಡಿಸ್ಅಡ್ವಾಂಟೇಜ್ ಏನಂದರೆ, ಈ ಪೋರ್ಟ್ ಇದೆಯಲ್ಲ, ಈ ಪೋರ್ಟ್ ಬಂದ್ಬಿಟ್ಟು ನಾನು ಹಿಂಗೆ ತೆಗ್ದು ಹಿಂಗೆ ಪೋರ್ಟ್ ಹಾಕೋದೋ ಬ್ಯಾಟ್ರಿ ಹಾಕೋದೋ ಮಾಡ್ಬೋದು. ಆದರೆ ಮೀಡಿಯಂ ಮೋಡಲ್ಲಿರೋ ಸಮಸ್ಯೆ ಏನಂದರೆ, ಈ ಡೋರ್ ತೆಗೆದ್ರೆ ಇಲ್ಲೇನೂ ಇರೋಲ್ಲ. ಆ್ಯಕ್ಚುಲಿ ಈ ಪೋರ್ಟು, ಇಲ್ಲಿರೋ ಪೋರ್ಟ್ ಬಂದ್ಬಿಟ್ಟು ಇಲ್ಲಿರುತ್ತೆ ಮೀಡಿಯಂ ಮೋಡಲ್ಲಿ. ಸೊ ನಾನು ಕ್ಯಾಮ್ರಾನ ತಿರುಗಿಸ್ಬಿಟ್ಟು ಒಳಗಡೆ ಹಾಕ್ಬೇಕು, ಮತ್ತು ಇದ್ರದ್ದು ಅಡಾಪ್ಟ್ರ್ ಬಂದ್ ಕನೆಕ್ಟಿಂಗ್ ಡಿವೈಸ್ ಇರುತ್ತಲ್ಲ, ಸೊ ನಾನು ಶೋ ಮಾಡ್ತೀನಿ ರೀ. ಇವಾಗ ನಾಚ್ನೇ ಯೂಸ್ ಮಾಡ್ಕೊಳ್ತಾರೆ, ಈ ಫಿಂಗರ್ಸ್ನೇ ಯೂಸ್ ಮಾಡಿನೇ ಕನೆಕ್ಟ್ ಮಾಡ್ಕೊಳುತ್ತೆ ಪ್ಲೀಸ್. ನೀವು ಬೇರೆ ಏನಾದರೂ ಲೈಕ್ ಹೆಲ್ಮೆಟ್ ಮೌಂಟ್ ಯೂಸ್ ಮಾಡ್ತೀರಾ, ಇಲ್ಲ ಟ್ರೈಪಾಡ್ ಏನೇ ಯೂಸ್ ಮಾಡ್ತೀರಾ ಅಂದ್ರೂ ನಿಮಗೆ ಇದೇ ಬೇಕಾಗಿರುತ್ತೆ. ಸೊ ನೀವು ಇದನ್ನು ಅನ್ಮೌಂಟ್ ಮಾಡಬೇಕಾಗುತ್ತೆ, ಆಮೇಲೆ ಇಲ್ಲಿಂದ ತೆಗಿಬೇಕು. ತೆಗೆದ್ಬಿಟ್ಟು ಇದನ್ನು ತೆಗದಿ ಇದನ್ನು ಇಲ್ಲಿರೋ ಬ್ಯಾಟ್ರಿ ರೀಪ್ಲೇಸ್ ಮಾಡಿ ಮತ್ತೆ ನಾನು ಒಳಗಡೆ ಫಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ನನಗೆ, ಯಾಕಂದರೆ ಗೋಪ್ರೋದಲ್ಲಿ ಮಾತ್ರ ಅಲ್ಲ, ಎಲ್ಲ ಆ್ಯಕ್ಷನ್ ಕ್ಯಾಮ್ರಾದಲ್ಲಿರೋ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ, ಬ್ಯಾಟ್ರಿ ಇರಲ್ಲ. ಸೊ ಬ್ಯಾಟ್ರಿ ಬ್ಯಾಕಪ್ ತುಂಬ ಬರೋದಿಲ್ಲ, ಅದರಿಂದ ಏನಾಗುತ್ತೆ, ವಿ ಹ್ಯಾವ್ ಟು ರೀಪ್ಲೇಸ್, ಮತ್ತೆ ಮತ್ತೆ ನಾವು ರೀಪ್ಲೇಸ್ ಮಾಡ್ತಾ ಇರಬೇಕಾಗುತ್ತೆ ಬ್ಯಾಟ್ರಿನ. ಸೊ ರೀಪ್ಲೇಸ್ ಮಾಡಬೇಕಾದ್ರೆ ನಾನು ಪ್ರತಿ ಸಾರಿ ಈ ಥರ ತೆಗ್ದು ಹಾಕ್ತಾ ಇರೋದಲ್ಲ, ಜಂಜಾಟಗಳು ನನಗೆ ಇಷ್ಟ ಇಲ್ಲ ಈ ಥರದ್ದು. ಬ್ಲಾಗ್ ಮಾಡೋಕ್ಕೆ ಹೋದ್ರ, ವೀಡಿಯೋ ತೆಗಿಯೋಕ್ಕೆ ಹೋದ್ರ, ತೆಗೆದ್ರ ಬಂದ್ರ ಅಂತ ಇರಬೇಕು. ಬಟ್ ಆದರೆ ಈ ಅನ್ಕಂಫರ್ಟಬಲ್ ಅಲ್ಲ ನನಗೆ, ಸ್ವಲ್ಪ ಅನ್ಬೇರಬಲ್ ಸ್ಟಿಲ್. ಎಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ತೀರಿ, ಬಟ್ ಆದರೆ ಈ ಥರ ಡಿಸ್ಅಡ್ವಾಂಟೇಜಸ್ ಎಲ್ಲ ಇರುತ್ತೆ. ಬಟ್ ನನಗೆ ಇರೋ ಕಂಫರ್ಟ್ ಏನಂದರೆ, ಈ ಬ್ಲಾಗಿಂಗ್ ಕೇಸಲ್ಲಿ ಇದು ಹೋಲ್ಡ್ ಮಾಡ್ಕೊಳುತ್ತೆ ನಮ್ಮ ಮೈಕ್ ಅಡಾಪ್ಟರ್ನ, ಮತ್ತು ಬ್ಯಾಟ್ರಿ ನನಗೆ ಬೇಕು ಅಂದಾಗ ಟಕ್ಕನ್ನ ತೆಗಿಬೋದು ಹಾಕ್ಬೋದು, ಮೆಮೊರಿ ಕಾರ್ಡ್ ತೆಗಿಬೋದು ಹಾಕ್ಬೋದು, ಕ್ಯಾಮ್ರಾ ಒಳಗಡೆನೇ ಇರುತ್ತೆ ಯಾವಾಗೂ. ಸೊ ಇದೊಂದು ಮೇಜರ್ ಅಡ್ವಾಂಟೇಜು ಈ ವ್ಲಾಗಿಂಗ್ ಕೇಸಲ್ಲಿ. ಅದು ಮಾತ್ರ ಅಲ್ಲದೆ ನೀವಿಲ್ಲಿ ನೋಡ್ಬೋದು, ಐ ಥಿಂಕ್ ನಾಚ್, ಈ ನಾಚ್ಗಳು ಒಂದು ಸಿಂಗಲ್ ನಾಚ್ ಬೈ ಡಿಫಾಲ್ಟ್ ಇರುತ್ತೆ ಇದರಲ್ಲೇ. ಸೊ ಮೈಕ್ ಏನಾದರೂ ಕನೆಕ್ಟ್ ಮಾಡ್ತೀರಾ ಅಂದರೆ ಇದನ್ನು ಹಾಕ್ಬೇಕಾಗುತ್ತೆ, ಯಾಕಂದರೆ ಡೆಡ್ ಕ್ಯಾಟ್ ಬಂದುಬಿಟ್ಟು ವಿಸಿಬಲ್ ಆಗುತ್ತೆ ಕ್ಯಾಮ್ರಾ ಮೇಲೆ. ಸೊ ಸ್ವಲ್ಪ ಗ್ಯಾಪ್ ಬಂದು ಅದ್ರ ಮೇಲುಗಡೆ ಡೆಡ್ ಕ್ಯಾಟು ಮೈಕ್ ಕಂಪ್ಲೀಟ್ ಸೆಟ್ಟು ಇಲ್ಲಿ ತನಕ ಬರುತ್ತೆ ವ್ಲಾಗಿಂಗ್ ಮೈಕು. ಸೊ ನೀವು ಅದನ್ನು ಯೂಸ್ ಮಾಡ್ಕೊತೀರ ಅಂದರೆ ಇದು ಬೇಕಾಗುತ್ತೆ, ಇಲ್ಲ ನಾನು ಅದು ಯೂಸ್ ಮಾಡಲ್ಲ ಅಂತ ಅಂದರೆ ನಿಮ್ಗೆ ಇದು ಬೇಕಿರಲ್ಲ. ಅದ್ರ ಜೊತೆ ಈ ಅಡಾಪ್ಟರ್ ಇದೆಯಲ್ಲ, ಸೊ ಇದರಲ್ಲಿರೋ ಅಡ್ವಾಂಟೇಜ್ ಏನಂದರೆ, ಇಲ್ಲೊಂದು ಬರುತ್ತೆ ನಿಮಗೆ ಮತ್ತು ಇಲ್ಲೊಂದು ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಮೈಕ್ ಯೂಸ್ ಮಾಡ್ಬೋದು, ಇಲ್ಲಿ ಲೈಟ್ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕಂಪ್ಲೀಟ್ ಸೆಟಪ್ ಆಗ್ಬಿಡುತ್ತೆ, ಯಾಕಂದರೆ ಕೆಲವೊಂದು ಡಾರ್ಕ್ ಪ್ಲೇಸಲ್ಲಿ ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ ಅಂದರೆ ಬೆಳಕಿರಲ್ಲ, ಆ ಬೆಳಕಿಗೆ ಲೈಟ್ ಇರಬೇಕು. ಲೈಟ್ನ ಕೈಯಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ, ಎಲ್ಲ ಫಿಕ್ಸ್ ಮಾಡಿಬಿಡ್ಬೇಕಾಗುತ್ತೆ. ಇಲ್ಲಿ ಲೈಟು, ಇಲ್ಲಿ ಮೈಕ್ ಇಟ್ಬಿಟ್ಟು ವಿ ಕ್ಯಾನ್ ಬ್ಲಾಗ್, ಸೂಪರ್ ಆಗಿರುತ್ತೆ. ದಿಸ್ ಇಸ್ ಹೌ ಆಲ್ ದ ವ್ಲಾಗರ್ಸ್ ವಿಲ್ ಡೂ. ಇವಾಗಿನ ಪರಿಸ್ಥಿತಿ ಏನಂತ ಹೇಳ್ತೀನಿ, ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನನ್ನ ಗೋಪ್ರೋ 9 ಪರ್ಫೆಕ್ಟಾಗಿದೆ. ಬಟ್ ಆದರೆ ನಾನು ಗೋಪ್ರೋ 9 ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಗೋಪ್ರೋ 9 ಜೊತೆಗೆ ಮ್ಯಾಕ್ಸ್ ಮೋಡ್ ಲೆನ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಮ್ಯಾಕ್ಸ್ ಮೋಡ್ ಲೆನ್ಸ್ ಏನು ಮಾಡುತ್ತೆ, ನನ್ನ ವಿಸಿಬಿಲಿಟಿನ ಇನ್ನೂ ವೈಡ್ ಆ್ಯಂಗಲಾಗಿ ತೋರಿಸುತ್ತೆ. ಸೊ ನಾನು ಹೆಚ್ಚು ಏರಿಯಾನ ವಿಡಿಯೋದಲ್ಲಿ ಕವರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ 55 110 ಡಿಗ್ರಿ ಆ್ಯಂಗಲ್ ಇರುತ್ತೆ,
ಬೈ ಡಿಫಾಲ್ಟಾಗಿ ಗೋಪ್ರೋ ನೈನಲ್ಲಿ ಈ 110 ಡಿಗ್ರಿಯಲ್ಲೂ ಹಾರಿಜನ್ ಲೆವೆಲಿಂಗು ಅದೆಲ್ಲ ಎನೇಬಲ್ ಮಾಡಿಬಿಟ್ರೆ ವಿಡಿಯೋ ಬಂದುಬಿಟ್ಟು ಕ್ರಾಪ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ವಿಡಿಯೋನೇ ತೊಗೊಳ್ಳಿ, ಇಲ್ಲಿ ತನಕ ಇರುತ್ತೆ ಅಂದ್ಕೊಳ್ಳಿ. ಹೈಪರ್ ಸ್ಮೂತು ಓರಿಯೆಂಟಿ ಹೈಪರ್ ಸ್ಮೂತ್ ನಾವು ಎನೇಬಲ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಆಮೇಲೆ 4K ಆ ಥರ ಎನೇಬಲ್ ಮಾಡಿದ್ರೆ ಹಂಗೆ ಹೋಗುತ್ತೆ, 5K ಅಂತ ಹೋದರೆ ಹಂಗೆ ಹೋಗುತ್ತೆ. ಸೊ ವಿಸಿಬಿಲಿಟಿ ಹಂಗಂಗೆ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಆದರೆ ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥದ್ದೇ ಈ ಮ್ಯಾಕ್ಸ್ ಮೋಡ್ ಲೆನ್ಸು. ಏನು ಮಾಡುತ್ತೆ ಮ್ಯಾಕ್ಸ್ ಮೋಡ್ ಲೆನ್ಸ್ ಅಂದರೆ, ಇದರದ್ದು ವಿಸಿಬಿಲಿಟಿ ಇರೋದು ಓನ್ಲಿ 155 ಡಿಗ್ರಿ ಆ್ಯಂಗಲ್. ಬಟ್ 155 ಡಿಗ್ರಿ ಆ್ಯಂಗಲ್ ಈಸ್ ಮೋರ್ ದೆನ್ ಎನಫ್. ಬೇರೆ ಕಂಪ್ನಿ ಪ್ರಾಡಕ್ಟಲ್ಲಿ 155 ಡಿಗ್ರಿ ಆ್ಯಂಗಲ್ ಬರುತ್ತೆ, ಬಟ್ ಆದರೆ ಇದರಲ್ಲಿ 155 ಡಿಗ್ರಿ ಆ್ಯಂಗಲ್ ಬೇಕು ಅಂದರೆ ನಾನು ಮ್ಯಾಕ್ಸ್ ಮೋಡ್ ಲೆನ್ಸ್ ಯೂಸ್ ಮಾಡಿದ್ರೇ ಮಾತ್ರ ಆಗೋದು. ಈ ಮ್ಯಾಕ್ಸ್ ಮೋಡ್ ಲೆನ್ಸಲ್ಲಿರೋ ಅನದರ್ ಅಡ್ವಾಂಟೇಜ್ ಏನಂದರೆ, ಇದರೊಳಗಡೆ ಒಂದು ಲೆನ್ಸ್ ಇರುತ್ತೆ, ಇಟ್ ಈಸ್ ರೊಟೇಟಬಲ್. ಸೊ ಏನಾಗುತ್ತೆ ಅಂದರೆ, ನಾನು ವಿಡಿಯೋ ಏನಾದರೂ ತೆಗಿಬೇಕಾದ್ರೆ ಓರಿಯೆಂಟೇಷನ್ ಲಾಕ್ ಮಾಡಿಬಿಟ್ರೆ ಸಿಸ್ಟಮಲ್ಲಿ, ನಾನು ಕ್ಯಾಮ್ರಾನ ಹೆಂಗೆ ತಿರ್ಸಿದ್ರೇನು ಆಕಾಶ ಮೇಲಿರುತ್ತೆ, ಭೂಮಿ ಕೆಳಗಡೆ ಇರುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಆದ ವಿಷಯ. ಸೊ ಓರಿಯೆಂಟೇಷನ್ ಲಾಕ್ ಮಾಡಿಬಿಟ್ರೆ ನಾನು ಏನಾದರೂ ಆಟ ಆಡಿದ್ರೇನು ಹೆಂಗೆ ತಿರ್ಸಿದ್ರೇನು ನೀವು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ನಾನು ಏನೇನು ಮಾಡ್ತಾಯಿದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಅಂತ. ಎಷ್ಟು ಅಲ್ಲಾಡ್ಸೋದು ತಿರುಗಿಸೋದು ವೆರಿ ಹಾರ್ಡ್ ಎರ್ರ, ಎಷ್ಟೇ ಆ್ಯಕ್ಷನ್ ಆಗಿದ್ರೇನು ಈ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಮ್ಯಾಕ್ಸ್ ಮೋಡ್ ಲೆನ್ಸ್ ಹಾಕ್ಬಿಟ್ರೆ ಆ ಆ್ಯಕ್ಷನ್ ಎಲ್ಲಾನು ಹೈಪರ್ ಸ್ಮೂತ್ ಆಗಿಬಿಡುತ್ತೆ, ನಿಮ್ಮ ವಿಸಿಬಿಲಿಟಿ ಸೂಪರ್ ಆಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗನೇ ಮಾಡಿಬಿಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಏನು ಆಸಮ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನನ್ನ ಪರಿಸ್ಥಿತಿ ಏನು ಅಂದರೆ, ಈ ಮ್ಯಾಕ್ಸ್ ಮೋಡ್ ಲೆನ್ಸ್ ನಾನು ಯೂಸ್ ಮಾಡಬೇಕು, ಆದರೆ ನನಗೆ ಕೆಲವೊಂದು ಚಾಲೆಂಜಸ್ ಸಮಸ್ಯೆ ಬಂದ್ರೇ ನಾವು ಸ್ವಲ್ಪ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸಮಸ್ಯೆ ಏನು ಅಂದರೆ, ಇವಾಗ ಈ ಲೆನ್ಸಿಗೆ ತಕ್ಕಂತೆಯೇ ಡಿಫಾಲ್ಟ್ ಬರೋ ಲೆನ್ಸಿಗೆ ತಕ್ಕಂತೆಯೇ ಈ ಕೇಸ್ ರೆಡಿ ಮಾಡಿದ್ದಾರೆ. ಈ ಕೇಸ್ ನನಗೇನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದ್ದೀನಿ, ಬ್ಯಾಟ್ರಿ ಆ್ಯಂಡ್ ಅಡಾಪ್ಟರು ಮೈಕ್ ಅಡಾಪ್ಟರ್ ಎರಡೂ ಹೋಲ್ಡ್ ಮಾಡ್ಕೊಳಂತೆ, ನಾನು ಏನು ತಲೆ ಕೆಡ್ಸ್ಕೊಳೋದು ಬೇಕಿರಲ್ಲ. ಅದಕ್ಕೋಸ್ಕರನೇ ಈ ಕೇಸ್ ನನಗೆ ಇಂಪಾರ್ಟೆಂಟ್. ಇವಾಗ ಈ ಕೇಸ್ ಯೂಸ್ ಮಾಡಿಕೊಂಡೆ ನಾನು ವ್ಲಾಗಿಂಗು ಮೋಟೋ ವ್ಲಾಗಿಂಗ್ ಎಲ್ಲಾನು ಮಾಡಬೇಕು ಅಂತ ಇಷ್ಟಪಡೋದು. ಬಟ್ ಆದರೆ ಈ ಲೆನ್ಸು ಈ ಕೇಸ್ ಒಳಗಡೆ ಹೋಗೋದಿಲ್ಲ, ಯಾಕಂದರೆ ಈ ಕೇಸ್ ರಿಲೀಸ್ ಮಾಡಿದ್ದು ಆ್ಯಸ್ ಸೂನ್ ಆಸ್ ಗೋಪ್ರೋ 9 ಲಾಂಚ್ ಮಾಡಿದ ತಕ್ಷಣ. ಆದರೆ ಮ್ಯಾಕ್ಸ್ ಮೋಡ್ ಲೆನ್ಸ್ನ ಅವರು ಗೋಪ್ರೋ 9 ಲಾಂಚ್ ಆಗಬೇಕಾರೇ ರಿಲೀಸ್ ಮಾಡಿಲ್ಲ, ಮ್ಯಾಕ್ಸ್ ಮೋಡ್ ಲೆನ್ಸ್ನ ಅವ್ರು ರಿಲೀಸ್ ಮಾಡಿದ್ದು ಒಂದು 3-4 ಮಂತ್ಸ್ ಆದಮೇಲೆ. ಸೊ ಇವರು ಡಿಸೈನ್ ಮಾಡ್ಬೇಕಾರೆ ಇದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡದೆ ಡಿಸೈನ್ ಮಾಡಿದ್ದಾರೆ ಈ ಕೇಸ್ನ. ಸೊ ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಮ್ಯಾನುಫ್ಯಾಕ್ಚರ್. ಇವಾಗ ನಾನು ಇವರು ಈ ಥರ ಡಿಸೈನ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಹಂಗೆ ಇರೋಕ್ಕಾಗಲ್ಲ. ನನಗೇನು ಬೇಕು ನನಗೆ ಬೇಕಾಗಿರೋದನ್ನ ನಾನು ಮಾಡ್ಕೊಳ್ಳದೆ ಬಿಡಲ್ಲ, ಬಿಕಾಸ್ ನನ್ನ ಕೈಲಿ ಆಗುತ್ತೆ ಅನ್ನೋ ವಿಷಯಗಳನ್ನ ನಾನು ಬಿಡೋದಿಲ್ಲ. ಇವಾಗ ಆಗೋದೇ ಇಲ್ಲಪ್ಪ, ಬೇರೆ ಗತಿ ಇಲ್ಲ, ಜೀವನ ಇಷ್ಟೇ ನಿಂದು ಅಂತ ಅನ್ನೋ ವಿಷಯಗಳಿಗೆ ಓಕೆ. ಬಟ್ ಎಲ್ಲ ವಿಷಯನೂ ಆ ಥರ ಅಲ್ಲ. ನಮ್ಮ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗೋ ಅಂತ ಎಲ್ಲ ವಿಷಯನೂ ನಾನು ಚೇಂಜ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಸೊ ಆ ವಿದ್ದಲ್ಲಿ ಇವಾಗ ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡಿರೋದು, ಈ ವ್ಲಾಗಿಂಗ್ ಕೇಸಲ್ಲಿ ಇದುವರೆಗೂ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಕನ್ನಡ ಚಾನಲಲ್ಲಿ ಎಲ್ಲ ಚಾನಲಲ್ಲೂ ಯಾರೂ ಮಾಡದೇ ಇರೋ ಒಂದು ಅಟೆಂಪ್ಟ್ ಏನಂದರೆ, ಈ ವ್ಲಾಗಿಂಗ್ ಕೇಸಲ್ಲಿ ಈ ಮ್ಯಾಕ್ಸ್ ಮೋಡ್ ಲೆನ್ಸ್ನ ಫಿಕ್ಸ್ ಆಗೋ ಥರ ನಾನು ಈ ವ್ಲಾಗಿಂಗ್ ಕೇಸ್ನ ರೀಡಿಸೈನ್ ಮಾಡ್ತೀನಿ, ಅಂದರೆ ಬೇಡದೇ ಇರೋ ಪೋರ್ಷನ್ನ ತೆಗಿತೀನಿ. ಸೊ ದಟ್ ಇದನ್ನು ಆಚೆಯಿಂದನೇ ಕನೆಕ್ಟ್ ಮಾಡಿ ನಾವು ಈ ವ್ಲಾಗಿಂಗ್ ಕೇಸ್ನ ಯೂಸ್ ಮಾಡ್ಬೋದು. ಸೊ ಓಕೆ, ಇದು ನನ್ನ ಪ್ರಯತ್ನ ಅಷ್ಟೇ, ಬೇರೆ ಏನಿಲ್ಲ. ಇದುವರೆಗೂ ಯಾರೂ ಮಾಡಿಲ್ಲ ಅನ್ನೋದು ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಹುಡುಕದೆ ಯಾರಾದರೂ ಮಾಡಿದ್ದಾರೆ ಏನಾದರೂ ಅಂತ ನನಗೆ ಯಾವ ವಿಡಿಯೋನೂ ಸಿಗಲಿಲ್ಲ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಈ ಬೇಳದೇ ಇರೋ ಪೋರ್ಷನ್ ಇದು ರೊಟೇಟ್ ಆಗುತ್ತೆ. ಈ ಆ್ಯಕ್ಚುಲಿ ಸಿಸ್ಟಮ್ನ ತೋರಿಸ್ತೀನಿ ನೋಡಿ ನಿಮಗೆ. ನಾನು ತೆಗಿತೀನಿ, ನಾನು ಇದನ್ನು ಈ ಕಾರ್ನರ್ಗಳಲ್ಲಿ ಇಟ್ಕೊಂಡು ಒಂದು ಟ್ವಿಸ್ಟ್ ಕೊಡಬೇಕು, ಇಟ್ಕೊಂಡು ಅಂದರೆ ತಿರುಗುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ಸಿನ್ಸ್ ಇವ್ರು ಸ್ಕ್ವಯರಾಗಿ ಕೊಟ್ಟಿರೋದ್ರಿಂದ ಇಟ್ ಈಸ್ ವೆರಿ ಡಿಸ್ಅಡ್ವಾಂಟೇಜಸ್
ನಮಗೆ ಈ ಥರ ಡಿಸೈನ್ ಮಾಡ್ಬೇಕಾದ್ರೆ ಅವರು ಕ್ರಿಯೇಟ್ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೊಂಬಿಡ್ತಾರೆ. ಡಿ ಐ ವೈ ನಮ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಆ್ಯಂಗಲ್ ಈ ಕಾರ್ನರ್ಗಳಲ್ಲಿ ಹೋಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಈ ಥರ ಟ್ವಿಸ್ಟ್ ಮಾಡೋ ಒಂದು ಕೆಪಬಿಲಿಟಿ ಇರಬೇಕು. ಇವಾಗ ನೋಡಿ ಇಲ್ಲಿ ಇದರಲ್ಲಿ ಟ್ವಿಸ್ಟ್ ಮಾಡೋದಕ್ಕೆ ನಮಗೆ ರೂಮೇ ಇಲ್ಲ. ದೇರ್ ಈಸ್ ನೋ ರೂಮ್ ಟು ಟ್ವಿಸ್ಟ್. ಸೊ ನಾನೇನು ಮಾಡಬೇಕಾಗತ್ತೆ, ಈ ಕಾರ್ನರ್ ಪೋರ್ಷನ್ ಎಲ್ಲ ಕಟ್ ಮಾಡಬೇಕಾಗತ್ತೆ. ಕೋಲ್ಡ್ ಡ್ರಿಂಕನ್ನು ಹೀಟ್ ಆಗ್ತಾ ಇದೆ. ಸೊ ಅದು ಹೀಟ್ ಆಗಲಿ, ಟೆನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನು ತೆಗಿತೀನಿ ನೋಡಿ. ಈ ಪೋರ್ಷನ್ ನನ್ನ ಕೈಯಲ್ಲಿ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಸಾಲ್ಡ್ರಿಂಗನ್ನಲ್ಲಿ. ಸೊ ನಾವು ಬೇರೆ ವಿಧಾನದಲ್ಲೇ ಮಾಡಬೇಕಾಗುತ್ತೆ. ಆ ವಿಧಾನ ಏನಿಲ್ಲ, ಯೂಸಿಂಗ್ ಅ ನೈಫ್ ಅಂಡ್ ಗ್ಯಾಸ್. ವಾವ್, ಈಸಿ ಕೆಲಸ ಆಗೋಯ್ತಿದು. ನಾನು ಮೊದಲೇ ಇದು ಮಾಡ್ಬೋದಾಗಿತ್ತು. ಓಕೆ, ನಾನೀಗ ಗೋಪ್ರೊ ಒಳಗಡೆ ಹಾಕಿದ್ದೀನಿ. ಇಲ್ಲಿಂದನೇ ಲೆನ್ಸ್ ಹಾಕೋಕ್ಕಾಗುತ್ತಾ ನೋಡಿದೆ. ಸ್ಟಿಲ್ ದೇರ್ ಈಸ್ ಲಾಟ್ಸ್ ಆಫ್ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಸೊ ಪರ್ಫೆಕ್ಷನ್ ಇಲ್ಲ ಇಲ್ಲಿ. ಸೊ ಈ ಪರ್ಫೆಕ್ಷನ್ ಎಲ್ಲ ಸರಿ ಮಾಡಿದ್ರೇ ಟರ್ನ್ ಆಗೋಕ್ಕೆ, ಮತ್ತು ಈ ಪೋರ್ಷನ್ವರೆಗೂ ತೆಗಿಬೇಕಾಗುತ್ತೆ. ಯು ಸಿ ಹಿಯರ್, ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿವರೆಗೂ ತೆಗಿಬೇಕಾಗುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ಟರ್ನ್ ಆಗಬೇಕಾದ್ರೆ ಇಲ್ಲಿವರೆಗೂ ಟರ್ನ್ ಆಗುತ್ತೆ. ಸೊ ಈ ಪೋರ್ಷನ್ನು ತೆಗೆದ್ರೆ ಮಾತ್ರ ಉಂಟು. ಸೊ ಕ್ಲೋಸ್ ಕಾಲ್ ಇಲ್ಲಿವರೆಗೂ ಬರಬೇಕಾಗತ್ತೆ, ಇಲ್ಲಿವರೆಗೂ ಬರಬೇಕಾಗತ್ತೆ. ಇಲ್ಲಿ ನೋಡೋಣ. ಸೊ ಈ ಕಡೆ ಎಲ್ಲನೂ ಬರಬೇಕಾಗತ್ತೆ. ಸೊ ಸ್ವಲ್ಪ ಅಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ. ಓಕೆ, ಇವಾಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ತುಂಬ ಕ್ಲೋಸ್ ಎಲ್ಲ ಕಾರ್ನರಲ್ಲೂ ಹೋಗಿದ್ದೀನಿ. ನೋಡೋಣ ಇವಾಗ ಏನು ಡಿಸ್ಟರ್ಬೆನ್ಸ್ ಇದೆ ಅಂತ. ಲೆನ್ಸ್ ಹೋಗ್ತಲ್ಲ ಇನ್ನು. 1600 ರೂಪಾಯಿ ಕೊಟ್ಟು ತೊಗೊಂಡಿರೋ ಕೇಸ್ನ ಈ ಥರ ಮೆಲ್ಟ್ ಮಾಡಿ ವೇಸ್ಟ್ ಮಾಡ್ತಾ ಇದ್ದಾನೆ ಅಂದ್ಕೊಂಬಿಡಿ. ನನಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಆಗೋ ಥರ ಪ್ರಾಡಕ್ಟ್ ಇಲ್ಲ ಅಂದರೆ ಅದು ಇದ್ದರೂ ಒಂದೇ, ಇಲ್ಲ ಅಂದರೂ ಒಂದೇ. ಸೊ ಬೆಟರ್ ಅದು ನನ್ನ ಕತ್ತಿನಂತೆ ಚೇಂಜ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಅದು ನನ್ನ ಜೊತೆ ಇರುತ್ತಲ್ವ. ಸ್ವಲ್ಪ ಇನ್ನೂ ತೆಗಿಬೇಕಿದೆ, ಮತ್ತೆ ಮಾಡೋಣ. ಆಲ್ಮೋಸ್ಟ್ ಇದೆ. ಈ ಎರಡು ಪೋರ್ಷನ್ ಮಾತ್ರ ಅಬ್ಸರ್ವ್ ಮಾಡೋಣ. ಓಕೆ, ಸಾರಿ, ಸರಿಗೆ ತೆಗ್ದಿಲ್ಲ ಅಂದರೆ ಈ ಎರಡು ಪೋರ್ಷನ್ ಮಾತ್ರ ಅಬ್ಸರ್ವ್ ಮಾಡ್ಬೇಕು ನಾವು. ಓಕೆ, ಇಲ್ಲಿ ಎದೊಳ್ತಾ ಇದೆ. ಸೊ ಅಬ್ಸರ್ವ್ ಹಿಯರ್,
ಇಲ್ಲಿ ಎದೊಳ್ತದೆ ಈ ಪೋರ್ಷನ್ ನಾನು ತೆಗಿಬೇಕೀಗ ರೈಟ್ ಈ ಪೋರ್ಷನ್ ತೆಗೆದಿಲ್ಲ ಅಂದರೆ ಆಗಲ್ಲ ಈ ಪೋರ್ಷನ್ನು ತೆಗಿಬೇಕಾಗುತ್ತೆ ಸೊ ವಿಲ್ ಡೂ ದಟ್ ರೈಟ್ ಓಕೆ ಟೆಸ್ಟ್ ಮಾಡೋಣ ಒಂದ್ಸಲ ಗೋಪ್ರೋ ಒಳಗಡೆ ಹೋಗುತ್ತಾ ರೈಟ್ ಓಕೆ ಗೋಪ್ರೋ ಇಟ್ಟಾಯ್ತು ವರ್ಕ್ ಆಗುತ್ತೆ ನೋಡೋಣ ನೋಡಿ ಎಷ್ಟು ಲೆವೆಲ್ವರೆಗೂ ಕಟ್ ಮಾಡಬೇಕಾಗಿದೆ ನೋಡೋಣ ವರ್ಕ್ ಆಗುತ್ತಾ ಇಲ್ವ ಫಸ್ಟ್ ಓಕೆ ಮೀಡಿಯಾ ಮಾಡಾಕೋಕ್ಕಿಂತ ಮುಂಚೆ ಗೋಪ್ರೋ ಲೆನ್ಸ್ ಹಾಕೋಣ ಇದು ವರ್ಕ್ ಆಯಿತು ಅಂದರೆ ಅದು ವರ್ಕ್ ಆಗೇ ಆಗುತ್ತೆ ಓಕೆ ವಾವ್ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಟ್ಟಿದೆ ಸೂಪರ್ ಇದೆಯವರೆಗೂ ಓಕೆ ಐ ಹ್ಯಾವ್ ಟು ರೊಟೇಟ್ ಇಟ್ ಬ್ಯಾಕ್ ಓನ್ಲಿ ಓಕೆ ನೌ ಇಸ್ ದ ಟೈಮ್ ಟು ಟೆಸ್ಟ್ ಮ್ಯಾಕ್ಸ್ ಲೆನ್ಸ್ ಮಾಡ್ ಓಕೆ ಮ್ಯಾಕ್ಸ್ ಲೆನ್ಸ್ ಮಾಡ್ ಕುತ್ಕೊಳತ್ತ ನೋಡೋಣ ಇಟ್ ಇಸ್ ಸಿಟ್ಟಿಂಗ್ ಎಸ್ ಇಟ್ ಇಸ್ ಸಿಟ್ಟಿಂಗ್ ಕ್ಯಾನ್ ಐ ಟ್ವಿಸ್ಟ್ ಇಟ್ ಎಸ್ ಐ ಕ್ಯಾನ್ ಟ್ವಿಸ್ಟ್ ಇಟ್ ಹೂ ವಾವ್ ಆಶಮ್ ಆಶಮ್ I have done something awesome. Super. ನನ್ನ ವ್ಲಾಗಿಂಗ್ ಸೆಟಪ್ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ನಾನು ಯೂಸ್ ಮಾಡೋ ಎಲ್ಲ ಆಕ್ಸೆಸರೀಸು ನೀವು ತಗೊಳ್ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಯು ಆರ್ ಎಲ್ ಕೊಟ್ಟಿರ್ತೀನಿ ಯೂಸ್ ಮಾಡ್ಕೊಳ್ಳಿ ನಮ್ಮ ಕೇಕ್ ಆಪ್ಸ್ ಚಾನಲಲ್ಲಿ ಟ್ರಾವೆಲ್ ಮತ್ತು ಲೈಫ್ ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರ್ತವೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆ ವಿಡಿಯೋಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರಮ್ ಕಿಶೋರ್ ಕುಮಾರ್